ಗೀತಾಳ ಮನೆಯು ಎರಡನೇ ಮಾರ್ಗ ಮತ್ತು ಮೂರನೇ ಬೀದಿಯಲ್ಲಿದೆ ಕೆಳಗೆ ಕೊಟ್ಟಿರುವ ನಕ್ಷೆಯಲ್ಲಿ ಇದನ್ನು ಎರಡು ಕಾಮ ಮೂರರಿಂದ ಪ್ರತಿನಿಧಿಸಲಾಗಿದೆ ಹಾಗೆ ಗೀತಾಳ ಶಾಲೆ ನಾಲ್ಕನೇ ಮಾರ್ಗ ಮತ್ತು ಹತ್ತನೇ ಬೀದಿಯಲ್ಲಿದೆ ಕೊಟ್ಟಿರುವ ನಕ್ಷೆಯಲ್ಲಿ ಇದನ್ನು ನಾಲ್ಕು ಕಾಮ ಹತ್ತರಿಂದ ಪ್ರತಿನಿಧಿಸಲಾಗಿದೆ ಅವಳು ನಾಲ್ಕನೇ ಮಾರ್ಗವಾಗಿ ಹತ್ತನೇ ಬೀದಿ ತಲುಪುತ್ತಾಳೆ ಅವಳ ಮನೆ ಹಾಗೂ ಶಾಲೆಯನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಮತ್ತು ಅವಳು ಶಾಲೆ ತಲುಪಲು ಎಷ್ಟು ಬ್ಲಾಕ್ ಚಲಿಸುತ್ತಾಳೆ ಈಗ ನಮಗೆ ಇಲ್ಲಿ ನಕ್ಷೆಯನ್ನ ನೀಡಿದ್ದಾರೆ ನಾವು ಗೀತಾಳ ಮನೆ ಈ ನಕ್ಷೆಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ಗುರುತಿಸಬೇಕು ಅವಳ ಮನೆಯ ಮಾರ್ಗ ಮತ್ತು ಬೀದಿಯನ್ನು ನಿರ್ದೇಶಾಂಕಗಳಲ್ಲಿ ನೀಡಿದ್ದಾರೆ ಎರಡು ಕಾಮ ಮೂರು ಹೇಳಿ ಅದಕ್ಕಾಗಿ ಮೊದಲಿಗೆ ನಾವು ಈ ಎಕ್ಸ್ ಅಕ್ಷವನ್ನ ಮಾರ್ಗ ಹೇಳಿ ತೆಗೆದುಕೊಳ್ಳೋಣ ಹಾಗೆ ವೈ ಅಕ್ಷವನ್ನ ಬೀದಿಗಳು ಅಂತ ಹೇಳಿ ತೆಗೆದುಕೊಂಡ್ರೆ ಮೊದಲಿಗೆ ಗೀತಾಳ ಮನೆ ಈ ನಕ್ಷೆಯಲ್ಲಿ ಎಲ್ಲಿದೆ ಅಂತ ಹೇಳಿ ನೋಡೋಣ ಅವಳ ಮನೆ ಎರಡನೇ ಮಾರ್ಗ ಮೂರನೇ ಬೀದಿಯಲ್ಲಿದೆ ಎರಡು ಕಾಮ ಮೂರು ಹಾಗಾದರೆ ಅವಳ ಮನೆಯ ಸ್ಥಾನ ಯಾವುದು ಎಕ್ಸ್ ಅಕ್ಷದ ಮೇಲೆ ಎರಡು ಯೂನಿಟ್ಗಳು ಯಾಕೆಂದರೆ ಎರಡು ಅನ್ನೋದು ಎಕ್ಸ್ ಕೋಆರ್ಡಿನೇಟ್ ಆಗಿದೆ ಇನ್ನು ಮೂರು ಅನ್ನೋದು ವೈ ಕೋಆರ್ಡಿನೇಟ್ ಆಗಿದೆ ಹಾಗಾಗಿ ನಾವು ಮೇಲ್ಮುಖವಾಗಿ ಚಲಿಸ್ತಾ ಇದ್ದೀವಿ ಮೂರು ಯೂನಿಟ್ಗಳಷ್ಟು ಒಂದು ಎರಡು ಮೂರು ಇದು ಇದು ಗೀತಾಳ ಮನೆಯ ಸ್ಥಾನ ನಕ್ಷೆಯ ಮೇಲೆ ಆಯಿತು ಎರಡು ಕಾಮ ಮೂರು ಇನ್ನು ಗೀತಾಳ ಶಾಲೆ ಎಲ್ಲಿದೆ ಅಂತ ಹೇಳಿದ್ರೆ ನಾಲ್ಕನೇ ಮಾರ್ಗ ಹತ್ತನೇ ಬೀದಿಯಲ್ಲಿ ಇದೆ ಆ ಒಂದು ಶಾಲೆಯ ಸ್ಥಾನವನ್ನು ಸಹ ಗುರುತಿಸೋಣ ಅದರ ನಿರ್ದೇಶಾಂಕ ನಾಲ್ಕು ಕಾಮ ಹತ್ತು ಆಗಿದೆ ನಾಲ್ಕು ಅನ್ನೋದು ಎಕ್ಸ್ ನಿರ್ದೇಶಾಂಕ ಆಯಿತು ಟುವರ್ಡ್ಸ್ ಎಕ್ಸ್ ಡೈರೆಕ್ಷನಲ್ಲಿ ನಾವು ನಾಲ್ಕು ಯೂನಿಟ್ಗಳಷ್ಟು ಚಲಿಸ್ತೇವೆ ಈ ವರ್ಟಿಕಲ್ ಲೈನಿಂದ ನಾಲ್ಕು ಯೂನಿಟ್ಗಳಷ್ಟು ದೂರ ಚಲಿಸ್ತೇವೆ ಇನ್ನು ಹತ್ತು ಅನ್ನುವಂಥದ್ದು ವೈ ನಿರ್ದೇಶಾಂಕ ಆಯಿತು ಈ ವೈ ನಿರ್ದೇಶಾಂಕ ಅಂತ ಹೇಳಿದ್ರೆ ನಾವು ಮೇಲ್ಮುಖವಾಗಿ ಹತ್ತು ಯೂನಿಟ್ಗಳಷ್ಟು ಚಲಿಸ್ತೇವೆ ಎಕ್ಸ್ ಅಕ್ಷದಿಂದ ಹತ್ತು ಯೂನಿಟ್ಗಳಷ್ಟು ಮೇಲ್ಮುಖವಾಗಿ ಚಲಿಸಿದ್ವಿ ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದು ಗೀತಾಳ ಶಾಲೆಯ ಸ್ಥಾನ ಆಯಿತು ಗೀತಾ ಈಗ ನಾಲ್ಕನೇ ಮಾರ್ಗವಾಗಿ ಹತ್ತನೇ ಬೀದಿಯನ್ನ ತಲುಪ್ತಾ ಇದ್ದಾಳೆ ಅಂದರೆ ಅವಳ ಶಾಲೆಯನ್ನ ತಲುಪ್ತಾ ಇದ್ದಾಳೆ ಈಗ ಗೀತಾ ಎರಡನೇ ಮಾರ್ಗದಲ್ಲಿದ್ದಾಳೆ ಅವಳು ನಾಲ್ಕನೇ ಮಾರ್ಗ ಚಲಿಸಬೇಕು ಅಂತ ಹೇಳಿದ್ರೆ ಎರಡು ಬ್ಲಾಕ್ಗಳನ್ನು ಚಲಿಸಬೇಕಾಗುತ್ತೆ ಎರಡಾದಮೇಲೆ ಮೂರು ಮೂರು ಅಂದರೆ ನಾಲ್ಕು ಅವಳು ಎರಡನೇ ಮಾರ್ಗದಲ್ಲಿದ್ದಾಳೆ ನಾಲ್ಕನೇ ಮಾರ್ಗಕ್ಕೆ ಚಲಿಸಬೇಕು ಅಂದರೆ ಎರಡು ಬ್ಲಾಕ್ಗಳು ಚಲಿಸಿದ್ಲು ಇನ್ನು ಮೂರನೇ ಬೀದಿಯಲ್ಲಿದ್ದಾಳೆ ಅವಳು ಹತ್ತನೇ ಬೀದಿಗೆ ಚಲಿಸಬೇಕು ಅಂತ ಹೇಳಿದ್ರೆ ಎಷ್ಟು ಬ್ಲಾಕ್ಗಳು ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಬ್ಲಾಕ್ಗಳು ಚಲಿಸಬೇಕಾಗುತ್ತೆ ಹಾಗಾದರೆ ಗೀತಾ ಚಲಿಸಿದಂಥ ಒಟ್ಟು ಬ್ಲಾಕ್ಗಳು ಅಂತ ಹೇಳಿದ್ರೆ ಎರಡು ಬ್ಲಾಕ್ಗಳನ್ನು ಆರಿಸ್ಯಾಂಟಲ್ ಆಗಿ ಚಲಿಸ್ತಾಳೆ ಹಾಗೂ ಏಳು ಬ್ಲಾಕ್ಗಳನ್ನು ವರ್ಟಿಕಲ್ ಆಗಿ ಚಲಿಸ್ತಾಳೆ ಹಾಗಾಗಿ ಅವಳು ಒಟ್ಟು ಒಂಬತ್ತು ಬ್ಲಾಕ್ ಗಳನ್ನ ಚಲಿಸ್ತಾ ಇದ್ದಾಳೆ ಗೀತಾ ಒಂಬತ್ತು ಬ್ಲಾಕ್ ಗಳನ್ನ ಚಲಿಸ್ತಾ ಇದ್ದಾಳೆ ಈಗ ನಾವು ಅವರು ನೀಡಿರುವಂತಹ ಮಾಹಿತಿಯನ್ನ ನಕ್ಷೆಯಲ್ಲಿ ಪ್ರತಿನಿಧಿಸಿದ್ವಿ ಹಾಗೂ ಗೀತಾ ಅವಳ ಶಾಲೆ ತಲುಪಲು ಎಷ್ಟು ಬ್ಲಾಕ್ಗಳು ಆರಿಸಂಟಲ್ ಆಗಿ ಚಲಿಸ್ತಾಳೆ ಹಾಗೂ ಎಷ್ಟು ಬ್ಲಾಕ್ಗಳು ವರ್ಟಿಕಲ್ ಆಗಿ ಚಲಿಸ್ತಾಳೆ ಅಂತ ಹೇಳಿ ಕಂಡ ಅವಳು ಚಲಿಸಿದಂಥ ಒಟ್ಟು ಬ್ಲಾಕ್ಗಳ ಸಂಖ್ಯೆಯನ್ನು ಸಹ ನಾವು ಕಂಡಿಡ್ದಿದ್ದೇವೆ